ನಾನು ಶಿವರಾಜ್ ಪಾಟೀಲ್, ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ಸ್ಟುಡಿಯೋಗೆ ಸ್ವಾಗತ. ಇವತ್ತಿನ ದಿನ 18th March, ಸೋಮವಾರ. ಪ್ರೀವಿಯಸ್ ವೀಕ್ ಅಲ್ಲಿ ಶನಿವಾರ ಇಂಡಿಯನ್ ಅಸೆಂಬ್ಲಿ ಎಲೆಕ್ಷನ್ ಡೇಟ್ಸ್ ಬಂದಿದ್ದಾವೆ. ಸೊ ಅದನ್ನ ಕನ್ಸರ್ ಮಾಡಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮೂಮೆಂಟಮ್ ಇರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದ್ರೆ ಅಗೇನ್ ಇವತ್ತಿನ ದಿನ ಮಾರ್ಕೆಟ್ ಸೈಡ್ ವೇಸ್ ಅಲ್ಲೇ ಹೋಯ್ತು. ಸೊ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಫ್ಲಾಟ್ ನೆಗೆಟಿವ್ ಅಲ್ಲಿ ಓಪನ್ ಆಗಿದ್ದು. ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅಂತ ಬಂದಿದ್ದು ನಮ್ಮ ಶುಕ್ರವಾರದ ಲೋ ಹತ್ರ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತು. ಆದ್ರೆ ಎಂಡ್ ಆಫ್ ದ ಡೇ ತನ್ನ ರೆಸಿಸ್ಟೆನ್ಸ್ ಲೆವೆಲ್ ಅದು 22,150 ಲೆವೆಲ್. ಇಲ್ಲಿ 10 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ ಗಳು ಇದಾವೆ. ಸೊ ಇದನ್ನ ಕ್ರಾಸ್ ಆಗ್ದೇನೆ ಎಂಡ್ ಆಫ್ ದ ಡೇ ಕೆಳಗಡೆ ಬಂದು 22,050 ಹತ್ರ ನಿಫ್ಟಿ ಕ್ಲೋಸ್ ಆಯ್ತು. ಓನ್ಲಿ 32 ಪಾಯಿಂಟ್ಸ್ ಪಾಸಿಟಿವ್ ಇಂದ. ಅದೇ ನಾವು ಬ್ಯಾಂಕ್ ನಿಫ್ಟಿನ ನೋಡಿದ್ರೆ, ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅಂತ ಬಂದಿದ್ದು. ಇದು ತನ್ನ 100 ಡೇ ಮೂವಿಂಗ್ ಎವರೇಜ್ 46,100 ಹತ್ರ ಸಪೋರ್ಟ್ ತಗೊಂಡು ಅಲ್ಲಿಂದ ರಿಕವರಿ ಆಯ್ತು. ಅಗೇನ್ ಸೆಕೆಂಡ್ ಹಾಫ್ ಅಲ್ಲಿ ಆಲ್ಮೋಸ್ಟ್ ಫ್ಲಾಟ್ ಅಲ್ಲಿ ಟ್ರೇಡ್ ಆಗಿ 46,575 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ಈಗ ನಾವು 19th March ಮಂಗಳವಾರದ ಟ್ರೇಡಿಂಗ್ ಲೆವೆಲ್ಸ್ ನೋಡಬೇಕು ಅಂತಂದ್ರೆ ನಿಫ್ಟಿಗೆ ಮೊದಲು ಹೋಗೋಣ. ನಿಫ್ಟಿ ಕ್ಲೋಸಿಂಗ್ 22,051 ಹತ್ರ ಬಂದಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 22,055 ಹತ್ರ ಬರ್ತಾ ಇದೆ. ಸೊ 22,055 ಹತ್ರ ನಿಫ್ಟಿ ಇಂದ ನಿಫ್ಟಿ ಏನಾದ್ರೂ ಫ್ಲಾಟ್ ಅಥವಾ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ, ಸೊ ಇಲ್ಲಿ ನಾವು ನೋಟ್ ಮಾಡ್ಕೊಂಡಿರ್ಬೇಕಾದ ಲೆವೆಲ್ ಇದು 22,170. ಈ ಲೆವೆಲ್ ಮೇಲೆ ಹೋದ್ರೆ ಮಾತ್ರನೇ ನಾವು ನಿಫ್ಟಿನಲ್ಲಿ ಸಿ ಪೊಸಿಷನ್ಸ್ ನ ಟ್ರೈ ಮಾಡೋಣ. ಇಲ್ಲಿಂದ ಬರೋ ಅಪ್ ಮೂವ್ 22,300 ಅದ್ರ ಮೇಲೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಸೊ 22,300 ಕಿಂತ ಇನ್ನು ಮೇಲೆ ಹೋಗೋ ಚಾನ್ಸಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಹಾಗೂ ಕೆಳಗಡೆ ನಿಫ್ಟಿಗೆ ಇಮಿಡಿಯೇಟ್ ಸಪೋರ್ಟ್ ಬರ್ತಾ ಇರೋದು 21,875 ಇಂದ 21,900 ಲೆವೆಲ್ ಅಲ್ಲಿ. ಸೊ ನಿಫ್ಟಿ ಮಂಗಳವಾರ ದಿನ 19th March ಇದೇ ಲೆವೆಲ್ ಅಲ್ಲಿ ಅಂದ್ರೆ ಹೈ 22,100 ಇಂದ ಕೆಳಗಡೆ 200 ಪಾಯಿಂಟ್ ರೇಂಜ್ ಅಲ್ಲಿ ಟ್ರೇಡ್ ಆಗೋ ಲಕ್ಷಣಗಳು ಇಲ್ಲಿ ಇದಾವೆ. ಸೊ ನಿಫ್ಟಿಗೆ ನಾವು ಈ ರೇಂಜ್ ಅಲ್ಲೇ ಟ್ರೇಡ್ ಮಾಡೋಂಗಿದ್ರೆ ಕೆಳಗಡೆ 21,900 ಇಂದ ಮೇಲೆ 22,100 ಈ ರೇಂಜ್ ಅಲ್ಲೇ ಟ್ರೇಡ್ ಮಾಡ್ಬೋದು. ಆದ್ರೆ ಇಲ್ಲಿ ರಿಸ್ಕ್ ಇರುತ್ತೆ, ಪ್ರೀಮಿಯಂ ಡಿಕೆ ಆಗೋದು. ಸೊ ರೆಕಮೆಂಡೆಡ್ ಏನು ಅಂತಂದ್ರೆ ನಿಫ್ಟಿ 22,170 ಮೇಲೆ ಹೋದ್ರೆ ಇಲ್ಲಿ ಸಿ ಟ್ರೈ ಮಾಡೋಣ, ಅಥವಾ ಕೆಳಗಡೆ 21,900 ಕೆಳಗಡೆ ಬಂದು 21,875 ಈ ಲೆವೆಲ್ ನ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಇದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡೋಣ. ಇಲ್ಲಿ ಕೂಡ ಕೆಳಗಡೆ 21,700 ವರೆಗೆ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಬ್ಯಾಂಕ್ ನಿಫ್ಟಿ ತನ್ನ 50 ಡೇ ಮೂವಿಂಗ್ ಆವರೇಜ್ ಹತ್ರ ಬಂದು ಕ್ಲೋಸ್ ಆಗಿದೆ. ಸೊ ಇದರ ಕ್ಲೋಸಿಂಗ್ 46,575 ಹತ್ರ ಬಂದಿದೆ. ಸೊ ಇಲ್ಲಿಂದ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಮುಂದಿನ ಅಪ್ ನೋಡೋದು, ಬ್ಯಾಂಕ್ ನಿಫ್ಟಿ 47,000 ಮೇಲೆ ಹೋದ್ರೆ ಮಾತ್ರನೇ ಇಲ್ಲಿ ನಾವು ಅಪ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೂ ಕೆಳಗಡೆ 46,100 ಹತ್ರ ಬ್ಯಾಂಕ್ ನಿಫ್ಟಿ 100 ಡೇ ಮೂವಿಂಗ್ ಆವರೇಜ್ ಇದೆ. ಸೊ ಇದ್ರ ಕೆಳಗಡೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗಿ ಶುರು ಆದ್ರೆ ಇಲ್ಲಿಂದ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿಂದ ಬರೋ ಡೌನ್ ಮೂನ್ ಅಲ್ಲಿ ಅಗೇನ್ 500 to 600 ಅಥವಾ 1,000 ಪಾಯಿಂಟ್ಸ್ ಅಂದ್ರೆ 45,000 ವರೆಗೂ ಬ್ಯಾಂಕ್ ನಿಫ್ಟಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅಗಿ ಬ್ಯಾಂಕ್ ನಿಫ್ಟಿನಲ್ಲಿ ಅಗೇನ್ ಮಂಗಳವಾರ ದಿನ ನಾವು ರೇಂಜ್ ಅಲ್ಲೇ ಟ್ರೇಡ್ ಮಾಡೋಕೆ ಯೋಚನೆ ಮಾಡ್ಬೋದು. ಸೊ ಇಲ್ಲಿ ಪ್ರೀಮಿಯಂ ಡಿಕ್ಕಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆಪ್ಷನ್ ಬೈಯರ್ಸ್ ಬೆಟರ್ ಅಂದ್ರೆ 46,100 ಕೆಳಗಡೆ ಪುಟ್ಟು ಹಾಗೂ 47,000 ಮೇಲೆ ಸಿ ಪೊಸಿಷನ್ಸ್ ನ ಟ್ರೇಡ್ ಮಾಡೋದು ಬೆಟರ್. ಇನ್ನು ಏನಾದರೂ ಹೆಚ್ಚಿನ ಮಾಹಿತಿಗಳು ಇಲ್ಲ ಕಾಲ್ಸ್ ಅಪ್ಡೇಟ್ಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇದರೊಂದಿಗೆ ನಾವು ಈಗ ಫೈನಲ್ ಆಗಿ ಮಂಗಳವಾರ ಎಕ್ಸ್ಪೈರ್ ಇರೋ ಫೈನಾನ್ಷಿಯಲ್ ನಿಫ್ಟಿ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿ ರೀತಿನೇ ಫೈನಾನ್ಸ್ ನಿಫ್ಟಿ ಕೂಡ ತನ್ನ 50 ಡೇ ಮೂವಿಂಗ್ ಆವರೇಜ್ ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿ ನಾವು ಫೈನಾನ್ಸ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ಯಾವಾಗ ಫೈನಾನ್ಸ್ ನಿಫ್ಟಿ 20,500 ಲೆವೆಲ್ ನ ನೀವು ಮಾರ್ಕ್ ಮಾಡ್ಕೊಳ್ಳಿ, ಇದ್ರ ಕೆಳಗಡೆ ಫೈನಾನ್ಸ್ ನಿಫ್ಟಿ ಟ್ರೇಡ್ ಆಗಿ ಶುರು ಆದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಅದನ್ನ ನೀವು 0-0 ಕಾಲ್ ಆಗಿ ತಗೋಬಹುದು. ಇಲ್ಲಿಂದ ಬರೋ ಡೌನ್ ಫೈನಾನ್ಸ್ ನಿಫ್ಟಿನಲ್ಲಿ 100 to 150 ಪಾಯಿಂಟ್ಸ್ ಡೌನ್ ಮೂವ್ ಕಾಣೋ ಚಾನ್ಸಸ್ ಇರುತ್ತೆ. ಅದು 20,350 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ.
ಹಾಗೂ ಮೇಲೆ ಫೈನಾನ್ಸ್ ನಿಫ್ಟಿಗೆ ರೆಸಿಸ್ಟೆನ್ಸ್ ಟೆಕ್ನಿಕಲ್ ಹೇಳೋದಾದ್ರೆ 20,750 ಹತ್ರ ಬರುತ್ತೆ. ಸೊ 20,750 ಮೇಲೆ ಸಿ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಈ ಮಧ್ಯದಲ್ಲಿ ಯಾವುದೇ ಲೆವೆಲ್ಗಳನ್ನ ತಗೊಂಡ್ರೆ ಅಲ್ಲಿ ಪ್ರೀಮಿಯಂ ಡಿಕ್ಕಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಫೈನಾನ್ಸ್ ನಿಫ್ಟಿ ನಲ್ಲಿ 20,750 ಮೇಲೆ ಕಾಲು ಹಾಗೂ 20,500 ಕೆಳಗಡೆ ಪುಟ್. ಸೊ ಈ ಲೆವೆಲ್ಗಳು ಸಿಕ್ಕರೆ ಮಾತ್ರನೇ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಫೈನಾನ್ಸ್ ನಿಫ್ಟಿ ನಲ್ಲಿ ಟ್ರೇಡ್ ಮಾಡೋಣ. ಹಾಗೂ ನೀವು ಮಾರ್ಕೆಟ್ ಅವರ್ಸ್ ಅಲ್ಲಿ ಪೊಸಿಷನ್ಸ್ ನ ತಗೋಬೇಕಾದ್ರೆ ಒಂದು ಬಾರಿ ಆಪ್ಷನ್ ಚೈನ್ ಕೂಡ ರಿವ್ಯೂ ಮಾಡಿ. ಅದರೊಂದಿಗೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ನ ಚೆಕ್ ಮಾಡಿ, ಬಾಂಡ್ ಯೀಲ್ಡ್, ಡಾಲರ್ ಇಂಡೆಕ್ಸ್ ಯಾವ ಲೆವೆಲ್ ಅಲ್ಲಿ ಇದಾವೆ ಅಂತ ಚೆಕ್ ಮಾಡಿ, ಬ್ರೆಂಟ್ ಕ್ರೂಡ್ ಆಯಿಲ್ ಅಲ್ಲಿ ಏನಾದರೂ ಚೇಂಜಸ್ ಇದ್ದಾವ ಅಂತ ನೋಡ್ಕೊಂಡು ನೀವು ನಿಮ್ಮ ಇಂಟರ್ ಡೇ ಪೊಸಿಷನ್ಸ್ ಗಳನ್ನ ತಗೊಳ್ಳಿ. ನಾವು ಕೊಟ್ಟಿರೋ ಮಾಹಿತಿನಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Thank you.